Hey guys, welcome to Vedant Patashale. Thank you so much for your subscriptions. Sara subscribe maadkonidira tumane thank you. Yaar first time nama channel na visit maadta idira subscribe maadkoli. Subscribe maadida nantara bell icon na click maadodana maribedi. Yakentandre Vedant Patashale kadinda haku pratiyondu video galu nimge sigbeku antandre neevu bell icon na click maadbekagutte. Nimge nama videos ishta aagta iddalli daivittu adakke likes anna provide maadi. Nimma friends yaar competitive exams tagolta idare avaru jothe nama videos nella share maadi okay. Ivattu naan nimma jothe mental ability ಅಥವಾ ಮಾನಸಿಕ ಸಾಮರ್ಥ್ಯ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಬಹುಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗಿದೆ. ಯಾವುದಾಗಿದೆ ಅದು ಅಂತಂದ್ರೆ ಲಾ ಆಫ್ ಸರ್ಟ್ಸ್ ಅಂಡ್ ಇಂಡಸಸ್. ಸೊ ಸರ್ಟ್ಸ್ ಅಂದ್ರೆ ಏನು, ಇಂಡಸಸ್ ಅಂದ್ರೆ ಏನು, ಸೊ ಇವೆಲ್ಲವನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ನೋಡ್ಕೊಳ್ಳಿ ಸರ್ಟ್ಸ್ ನ ಬಗ್ಗೆ ಇದೆ. ಸೊ ಸರ್ಟ್ಸ್ ಅಂತ ಅಂದ್ರೆ ಶಾರ್ಟ್ ಅಲ್ಲಿ ಏನಂತ ಹೇಳಬಹುದು ಅಂತಂದ್ರೆ ರೂಟ್ ಅಂತ ಹೇಳಬಹುದು. ಅದು ಸ್ಕ್ವೇರ್ ರೂಟ್ ಆಗಿರಬಹುದು, ಕ್ಯೂಬ್ ರೂಟ್ ಆಗಿರಬಹುದು, ಯಾವ್ದು ಬೇಕಾದ್ರೂ ಆಗಿರಬಹುದು. ಆ ಒಂದು ಕಾನ್ಸೆಪ್ಟ್ ನ ನಾನಿಲ್ಲಿ ಬರೆದಿದ್ದೀನಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೇನಾದ್ರೂ ನೀಡಿದ್ದಲ್ಲಿ ದಯವಿಟ್ಟು ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ಳಿ ಓಕೆ. ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ. ಓಕೆ ಗೈಸ್, ಐ ಹೋಪ್ ನೀವು ಬರ್ಕೊಳ್ತಾ ಇದ್ರ ಅಥವಾ ಸ್ಕ್ರೀನ್ ಶಾಟ್ ತಗೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಈಗ ಒಂದೊಂದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ಇದ್ರ ಮೇಲೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಅಂದ್ರೆ ಇದು ನಮ್ಮ ತರಗತಿ 11 ಆಗಿದೆ, ನಂತರ 12ರಲ್ಲಿ ಇದ್ರ ಬೇಸ್ ಮೇಲೆ ನಾನು ಕ್ವೆಶ್ಚನ್ಸ್ ಹೇಗೆ ಮಾಡೋದು ಅಂತ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ಓಕೆ. ಎಸ್, ಸೊ ಕಮಿಂಗ್ ಬ್ಯಾಕ್ ಟು ಲಾ ಆಫ್ ಸರ್ಟ್ಸ್. ಸೊ ಇದ್ರಲ್ಲಿ ಯಾವ ರೀತಿಯಾದ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ನೋಡ್ಕೊಳ್ಳಿ. ಏನಾಗಿದೆ ಅಂತಂದ್ರೆ ಎಗೆ ರೂಟ್ ಇದೆ, ಸೊ ಆ ರೂಟ್ ಏನಾಗಿದೆ ಎನ್. ಸೊ ಎನ್ ಅನ್ನೋದು ಸ್ಕ್ವೇರ್ ಬೇಕಾದ್ರೂ ಆಗಿರ್ಬಹುದು, ಕ್ಯೂಬ್ ಆದ್ರೂ ಆಗಿರ್ಬಹುದು, 4, 5 ಯಾವ್ದು ಬೇಕಾದ್ರೂ ಆಗಿರ್ಬಹುದು. ಈ ರೀತಿಯಲ್ಲಿ ಏನಾದ್ರೂ ಇದ್ದಾಗ ಈ ರೂಟ್ ಅನ್ನ ಬಿಟ್ಟು ಹೊರಗಡೆ ಬರ್ತಾ ಇದ್ದೀರಾ ಅಂದ್ರೆ ಅದು ಪವರ್ ಆಗಿ ಕನ್ವರ್ಟ್ ಆಗುತ್ತೆ, ಅದು ಭಿನ್ನ ರಾಶಿಯಲ್ಲಿ ಬರುತ್ತೆ. ಹೇಗೆ ಹೇಳಿದೆ ಅಂತ ಹೇಳ್ತೀನಿ, ಗಮನ ಕೊಡಿ ಇಲ್ಲಿದೆ. ಸೊ ಈ ರೀತಿಯಲ್ಲಿ ಏನಾದ್ರೂ ಒಂದು ಸಂಖ್ಯೆ ಇದೆ ಅಂತ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ. ಆ ರೂಟ್ ಅನ್ನ ಹೊರಗಡೆ ತೆಗಿತಾ ಇದ್ದೀರಾ ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ಪವರ್ ಅಲ್ಲಿ ಭಿನ್ನ ರಾಶಿ ಅಂದ್ರೆ 1/2 ಈ ಒಂದು ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಆಗುತ್ತೆ ಓಕೆ. ಇದು ಮೊದಲನೇದಾಗಿತ್ತು, ಎರಡನೇದಕ್ಕೆ ಬರ್ತಾ ಇದ್ದೀನಿ ನೋಡ್ಕೊಳ್ಳಿ. ಸೊ ಎರಡನೇದಲ್ಲಿ ಏನಾಗಿದೆ, ಎ ಮತ್ತೆ ಬಿ ಎರಡು ವೇರಿಯಬಲ್ ಗಳಿದೆ, ಎರಡಕ್ಕೂ ಸೇರಿ ಒಂದೇ ರೂಟ್ ಇದೆ. ಆ ರೂಟ್ ಯಾವ್ದು ಬೇಕಾದ್ರೂ ಆಗಿರಬಹುದು, ಸ್ಕ್ವೇರ್, ಕ್ಯೂಬ್, ಪವರ್ 4, ಪವರ್ 5 ಯಾವ್ದು ಬೇಕಾದ್ರೂ ಆಗಿರಬಹುದು. ಅದೇನಾದ್ರೂ ಹೊರಗಡೆ ತೆಗಿತಾ ಇದ್ದೀರಾ ಅಂತಂದ್ರೆ ಯಾವ ರೀತಿ ಬರುತ್ತೆ, ಎರಡು ವೇರಿಯಬಲ್ಗಳು ಸಪ್ರೇಟ್ ಆದಾಗ ಅಂತ ಬಂದಾಗ ನಿಮ್ಗೆ ಮಧ್ಯ ಮಲ್ಟಿಪ್ಲಿಕೇಶನ್ ಸಿಂಬಲ್ ಅಥವಾ ಪಾಯಿಂಟ್ ಎರಡು ಕೂಡ ಒಂದೇ ಆಗುತ್ತೆ. ಈ ರೀತಿಯಲ್ಲಿ ಕನ್ವರ್ಟ್ ಆಗುತ್ತೆ. ಸಪ್ರೇಟ್ ಸಪ್ರೇಟ್ ಆಗಿ ಎರಡು ವೇರಿಯಬಲ್ ಗಳಿಗೆ ಎನ್ ಅನ್ನುವಂತಹ ರೂಟ್ ಬೀಳುತ್ತೆ ಓಕೆ. ನಂತರ ಮೂರನೇದಕ್ಕೆ ಬರ್ತಾ ಇದ್ದೀನಿ, ಸೇಮ್ ಕಾನ್ಸೆಪ್ಟ್. ಎರಡನೇದಲ್ಲಿ ಏನ್ ಕಲ್ತ್ರಿ ಅದೇ ರೀತಿಯಲ್ಲೇ, ಎ ಮತ್ತೆ ಬಿ ಸಪ್ರೇಟ್ ಕಾನ್ಸೆಪ್ಟ್ ಆಗಿದೆ, ಅದರಲ್ಲಿ ನಿಮ್ಗೆ ಭಾಗಾಕಾರ ಇದೆ. ಸೊ ಸಪ್ರೇಟ್ ಆಗಿ ಬರಿತಾ ಇದ್ದೀರಾ ಅಂತಂದ್ರೆ ಎನ್ ರೂಟ್ ಏನಿದೆ ಅದ್ ಎರಡಕ್ಕೂ ಕೂಡ ಅಪ್ಲೈ ಆಗುತ್ತೆ. ನಾಲ್ಕನೇದಕ್ಕೆ ಬನ್ನಿ, ಇಲ್ಲೇನಾಗಿದೆ ಅಂತಂದ್ರೆ ಈ ರೂಟ್ ಏನಿದೆ ಇದು ಮತ್ತೆ ಇಲ್ಲಿ ಸ್ಕ್ವೇರ್ ಏನಿದೆ ಅಥವಾ ಕ್ಯೂಬ್ ಏನಿರಬಹುದು ಅವೆರಡು ಕೂಡ ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆಗಿ ನಿಮ್ಗೆ ಎ ಅಂತ ಬರುತ್ತೆ. ಆದ್ರೆ ನೆನಪಿರ್ಲಿ, ಪವರ್ ಯಾವಾಗ್ಲೂ ನಿಮ್ಗೆ 1 ಅಂತ ಇರುತ್ತೆ ಓಕೆ. ನಂತರ ಐದನೇದಕ್ಕೆ ಬರ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಳಿ ಎರಡು ರೂಟ್ ಇದೆ. ಎ ಅನ್ನೋದಕ್ಕೆ ಎಂ ಅಂತ ಒಂದು ರೂಟ್ ಇದೆ, ನಂತರ ಎನ್ ಅಂತ ಒಂದು ರೂಟ್ ಇದೆ. ನೀವೇನಾದ್ರೂ ಇದನ್ನ ಹೊರಗಡೆ ತೆಗಿತಾ ಇದ್ದೀರಾ ಅಂದ್ರೆ ಇವೆರಡು ಏನಾಗ್ತವೆ, ಗುಣ ಆಗ್ತವೆ. ಯಾವ ರೀತಿ ಹೇಳಿದೆ ಇಲ್ಲಿ ಗಮನ ಕೊಡಿ ಓಕೆ. ಸೊ ಇದನ್ನ ನಾನು ಅಳಿಸ್ತಾ ಇದ್ದೀನಿ, ಇಲ್ಲಿ ಅಳಿಸ್ಬಿಟ್ಟು ನಾನು ಬರಿತೀನಿ. ಗಮನ ಕೊಡಿ ಇದನ್ನ ಯಾವ ರೀತಿ ಹೇಳಿದೆ ಅಂತ. ಸೊ ಲೆಟ್ ಮೀ ಟೇಕ್ ಎನ್ ಎಕ್ಸಾಂಪಲ್, ಈ ರೀತಿಯಲ್ಲಿ ಇದೆ ಓಕೆ. ಸೊ 2√3√4 ಅಂತ ಇದೆ. ಇಲ್ಲೇನಾಗುತ್ತೆ ಬರೆಯುವಾಗ ಅಂತ ಅಂದಾಗ ಈ 2 ಮತ್ತೆ 3 ಏನಾಗುತ್ತೆ ನಿಮ್ಗೆ ಗುಣ ಆಗುತ್ತೆ. ಇಲ್ಲಿ ಹೇಗೆ ಬರೆದಿದ್ದೀನಿ ಅದೇ ರೀತಿ. ಸೊ 2 3s ಏನ್ ಕೊಡುತ್ತೆ ನಿಮ್ಗೆ 6 ಅಂತ ಕೊಡುತ್ತೆ, ನಂತರ 4 ಅಂತ ಬರೀತೀರಾ. ಸೊ ಈ ಒಂದು ಕಾನ್ಸೆಪ್ಟ್ ಇದಾಗಿತ್ತು ಓಕೆ. ನಂತರ ನೋಡ್ಕೊಳ್ಳಿ ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಇದೆ, ಎನ್ ರೂಟ್ ಎ, ನಂತರ ಪವರ್ ಅಥವಾ ಎಕ್ಸ್ಪೋನೆಂಟ್ ಅಲ್ಲಿ ನಿಮ್ಗೆ ಏನಿದೆ ಅಂತಂದ್ರೆ ಎಂ ಅಂತ ಇದೆ. ನೀವೇನಂತ ಬ್ರಾಕೆಟ್ಸ್ ನ ರಿಮೂವ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಎಂ ಅನ್ನೋದು ಈ ಒಂದು ರೂಟ್ ಗೆ ಅಪ್ಲೈ ಆಗಲ್ಲ, ಈ ಒಂದು ವೇರಿಯಬಲ್ ಗೆ ಅಪ್ಲೈ ಆಗುತ್ತೆ. ಎಂ ನ ವ್ಯಾಲ್ಯೂ ಎಷ್ಟು ಬೇಕಾದ್ರೂ ಇರಬಹುದು. ಅದು ಬಂದು ಏನಾಗುತ್ತೆ, ಎ ಅನ್ನೋ ವೇರಿಯಬಲ್, ಎ ಅಂತ ಅಂದಾಗ್ಲಿಲ್ಲ ಇಲ್ಲಿ ನಂಬರ್ ಗಳಿದೆ ಅಂತ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಬಿಕಾಸ್ ನೆಕ್ಸ್ಟ್ ನಾನು ಕ್ವೆಶ್ಚನ್ ಮಾಡಿಸುವಾಗ ಎ ಅಥವಾ ಎಂ ಅಥವಾ ಎನ್ ನ ಜಾಗಗಳಲ್ಲಿ ನಿಮ್ಗೆ ನಂಬರ್ಗಳು ಇರ್ತವೆ ಓಕೆ. ಓಕೆ ಗೈಸ್, ಸೊ ಇದಾಗಿತ್ತು ಲಾ ಆಫ್ ಸರ್ಟ್ಸ್. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಲಾ ಆಫ್ ಇಂಡಸಸ್. ಇದು ಪವರ್ಗಳ ಅಡಿಷನ್ ಅಥವಾ ಪವರ್ಗಳ ಮಲ್ಟಿಪ್ಲಿಕೇಶನ್ ಮೈನಸ್ ಎಲ್ಲವನ್ನು ಕೂಡ ಇಂಡಸಸ್ ಅಲ್ಲಿ ನೋಡ್ತೀವಿ ಓಕೆ. ಈಗ ಲಾ ಆಫ್ ಇಂಡಸಸ್ ಬೋರ್ಡ್ ಮೇಲೆ ಬರೆದಿದ್ದೀನಿ. ಇಷ್ಟೊಂದು ಲಾ ಆಫ್ ಸರ್ಟ್ಸ್ ನ ನೋಡಿದ್ವಿ, ಬನ್ನಿ ನೋಡೋಣ ಇಂಡಸಸ್ ಏನ್ ಹೇಳುತ್ತೆ ಅಂತ. ಇಂಡಸಸ್ ಅನ್ನೋದು ಅರ್ಥ ಇನ್ನೇನಿಲ್ಲ, ಪವರ್ ಗಳಿಗೆ ಸಂಬಂಧ ಪಟ್ಟಿರುತ್ತೆ. ನೀವೆಲ್ಲವನ್ನ ಗಮನಿಸಬಹುದು ಇಲ್ಲಿ ಏನು, ನಾನು 6 ಸೂತ್ರಗಳನ್ನ ಬರೆದಿದ್ದೀನಿ, ಎಲ್ಲವೂ ಕೂಡ ಪವರ್ಗಳ ಬೇಸ್ ಮೇಲೆನೆ ಮಾತಾಡ್ತಾ ಇದೆ ಓಕೆ. ನೋಡೋಣ ಬನ್ನಿ ಏನಿದು ಕಾನ್ಸೆಪ್ಟ್ ಅಂತ.
ಅಕಸ್ಮಾತ್ ಏನಾದರೂ ಇಲ್ಲಿ ವೇರಿಯೇಬಲ್ ಏನಾಗಿದೆ, ಒಂದೇ ಆಗಿದೆ. ಅಂದರೆ ಇಲ್ಲಿ ಏನಾದರೂ ಒಂದೇ ನಂಬರ್ಗಳಿದ್ದಾಗ ಅದರ ಪವರ್ಗಳೇನಾಗ್ತವೆ, ಅದು ಗುಣಾಕಾರ ಇದ್ದರೆ ಯಾವ ರೀತಿ ಆಗುತ್ತೆ, ಇಲ್ಲ ಭಾಗಾಕಾರದಲ್ಲಿ ಯಾವ ರೀತಿ ಆಗುತ್ತೆ, ಅಥವಾ ಈ ರೀತಿಯಾಗಿ ಎರಡು ಪವರ್ಗಳಿದ್ದಾಗ ಯಾವ ರೀತಿ ಆಗುತ್ತೆ, ಇಲ್ಲ ಇಂಟು ಇದ್ದಾಗ. ಸೊ ಪ್ರತಿಯೊಂದನ್ನು ನೋಡೋಣ. ಓಕೆ, ಇಲ್ಲಿ ಮೊದಲನೇದು ಗಮನಿಸಿ ಏನಾಗಿದೆ ಅಂತಂದರೆ ವೇರಿಯೇಬಲ್ಗಳು ಒಂದೇ ಆಗಿದೆ, ಅರ್ಥ ಇಲ್ಲಿ ಏನಾಗಿದೆ ಒಂದೇ ನಂಬರ್ಗಳಿದೆ ಅಂತ. ಆ ರೀತಿ ಇದ್ದಾಗ ನಿಮ್ಮ ಪವರ್ಗಳೇನು ಮಾಡಬೇಕಾಗತ್ತೆ, ನೀವು ಕೂಡಿಸ್ಬೇಕಾಗತ್ತೆ, ಅಂದರೆ ಆ್ಯಡ್ ಮಾಡಬೇಕಾಗತ್ತೆ. ಓಕೆ ಗಾಯ್, ಸೊ ನೆನ್ಪಿಟ್ಕೊಳ್ಳಿ, ಏನಾದರೂ ನಂಬರ್ಗಳು ಸೇಮ್ ಇದ್ದಾಗ ಅದರ ಪವರ್ಗಳನ್ನ ಏನು ಮಾಡ್ತೀರಾ ಅಂತಂದರೆ ಆ್ಯಡ್ ಮಾಡ್ತೀರಾ. ಓಕೆ, ನಂತರ ನೋಡ್ಕೊಳ್ಳಿ ಏನಿದೆ, ಪವರ್ಗಳು ಅಥವಾ ವೇರಿಯೇಬಲ್ಗಳೇನಿದೆ. ಕೆಲವು ಸರ್ತಿ ಪವರ್ಗಳು ಸೇಮ್ ಇರೋಂಥ ಚಾನ್ಸಸ್ ಇರುತ್ತೆ, ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ವೇರಿಯೇಬಲ್ಗಳು ಸೇಮ್ ಇರ್ತವೆ. ಆಗ ಏನು ಮಾಡ್ತೀರಾ ಅಂತಂದರೆ ಪವರ್ಗಳೇನಿರುತ್ತೆ ಅದರ ವ್ಯಾಲ್ಯೂನ ಕಳೀತೀರಾ, ಅಂದರೆ ಈ ರೀತಿಯಲ್ಲಿ ಬರುತ್ತೆ. ಅಕಸ್ಮಾತ್ ಇಲ್ಲಿ ಪವರಲ್ಲಿ 2 ಇದ್ದು ಇಲ್ಲಿ ಏನಾದರೂ 3 ಇತ್ತು ಅಂತಂದರೆ 2-3, ಸೊ ಇಲ್ಲೇನು ಬರುತ್ತೆ ನಿಮಗೆ ಅಂತಂದರೆ -1. ಈ ರೀತಿಯಾದಂಥ ಕಾನ್ಸೆಪ್ಟ್ ಇದಾಗಿದೆ. ನಂತರ ನೋಡ್ಕೊಳ್ಳಿ ಏನಿದೆ ಅಂತ, ಇಲ್ಲಿ ಎಮ್ ಅನ್ನೋದು ಎಗೆ ಪವರ್ ಆಗಿದೆ, ಕರೆಕ್ಟ್ ಅಲ್ವಾ? ಆದರೆ ಇಲ್ಲಿ ಎನ್ ಅನ್ನೋದು ಅವೆರಡಕ್ಕೂ ಹೋಲ್ ಪವರ್ ಆಗಿದೆ. ಆಗ ಏನಾಗುತ್ತೆ ಅಂತಂದರೆ ಇವೆರಡು ಗುಣ ಆಗ್ತವೆ. ಸೊ ಗುಣ ಆಗಿ ನೀವೇನಂತ ಹೇಳಬಹುದು ಅಂತಂದರೆ ಆ ಎರಡು ವ್ಯಾಲ್ಯೂನ ಗುಣ ಮಾಡಿ. ಇಲ್ಲಿ 2 ಇದ್ದು ಇಲ್ಲಿ 3 ಇದ್ದಾಗ 2 3s are 6 ಅಂತ ಬರೆದು ಎಗೆ ಪವರ್ ಏನಾಗುತ್ತೆ ಅವಾಗ 6 ಅಂತ ಆಗುತ್ತೆ. ಓಕೆ, ನಂತರ ನಾಲ್ಕನೇದು ನೋಡ್ಕೊಳ್ಳಿ, ಈ ರೀತಿಯಲ್ಲಿ ಇದೆ. ಎ ಮತ್ತು ಬಿ ಎರಡು ವೇರಿಯೇಬಲ್ ಇದೆ, ಅದಕ್ಕೆ ಒಂದೇ ಎನ್ ಅಂತ ಇದೆ. ಆ ಎನ್ನ ವ್ಯಾಲ್ಯೂ ಸ್ಕ್ವೇರ್ ಆಗಿರ್ಬೋದು, ಕ್ಯೂಬ್ ಆಗಿದ್ರೂ ಯಾವ್ದು ಬೇಕಾದರೂ ಆಗಿರಬಹುದು. ಹಾಗಿದ್ದಾಗ ಅದನ್ನೇನಾದರೂ ಸಪ್ರೇಟ್ ಆಗಿ ಬರೀತಿದ್ದೀರಾ ಅಂತಂದರೆ ಅವೆರಡರ ಮಧ್ಯ ಇಂಟು ಅಂತ ಬಂದು ಅವೆರಡಕ್ಕೂ ಸಪ್ರೇಟಾಗಿ ಏನು ಎಕ್ಸ್ಪೋನೆಂಟ್ ಅಥವಾ ಏನು ಪವರ್ ಇದೆ ಅದು ಅಪ್ಲೈ ಆಗುತ್ತೆ. ಓಕೆ, ನಂತರ ನೋಡ್ಕೊಳ್ಳಿ, ಸೊ ಡಿವಿಷನ್ ಸೇಮ್ ಏನು ಮಲ್ಟಿಪ್ಲಿಕೇಶನಲ್ಲಿ ನೋಡಿದ್ರಿ ಅದೇ ರೀತಿ ಡಿವಿಷನಲ್ಲೂ ಅಷ್ಟೇ. ಆ ವೇರಿಯೇಬಲ್ ಅಥವಾ ಆ ನಂಬರ್ಗಳಿಗೆ ಈ ಪರ್ಟಿಕ್ಯುಲರ್ ಆದ ಎಕ್ಸ್ಪೋನೆಂಟ್ ಅಥವಾ ಪವರ್ ಏನಾಗುತ್ತೆ ಅಪ್ಲೈ ಆಗುತ್ತೆ. ಓಕೆ, ದ ಲಾಸ್ಟ್ ಒನ್ ಈಸ್, ಅಕಸ್ಮಾತ್ ಹೇಗೇನಾದರೂ ಪವರು 0 ಇದೆ ಅಂತಂದರೆ ಆ ಕಂಪ್ಲೀಟ್ ನಂಬರ್ ಅಥವಾ ವೇರಿಯೇಬಲ್ನ ವ್ಯಾಲ್ಯೂ ಏನಂತ ಆಗುತ್ತೆ, 1 ಅಂತ ಆಗುತ್ತೆ. ಓಕೆ, ಸೊ ಇದು ಅಷ್ಟೇ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದರ ಸ್ಕ್ರೀನ್ಶಾಟನ್ನು ದಯವಿಟ್ಟು ತಗೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾನ್ಸೆಪ್ಟ್ ಇದಾಗಿದೆ. ಅಥವಾ ಬರ್ಕೊಳ್ತಾ ಇದ್ದೀರಾ ಅಂದರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ಇಫ್ ಯು ಆರ್ ನಾಟ್ ರೈಟಿಂಗ್ ದೆನ್ ಪ್ಲೀಸ್ ಡೂ ಟೇಕ್ ಅ ಸ್ಕ್ರೀನ್ಶಾಟ್, ಇದರ ಸ್ಕ್ರೀನ್ಶಾಟನ್ನು ದಯವಿಟ್ಟು ತಗೊಳ್ಳಿ. ಓಕೆ ಓಕೆ ಗಾಯ್ಸ್, ಐ ಹೋಪ್ ನೀವು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಐ ಹೋಪ್ ಇವತ್ತು ನಾನು ನಿಮಗೆ ಈ ಲಾ ಆಫ್ ಸರ್ಟ್ಸ್ ಮತ್ತು ಇಂಡಸ್ಟ್ರೀಸ್ದಾಗೆ ಬರುವಂಥ ಸೂತ್ರ ಅಥವಾ ಫಾರ್ಮುಲಾಗಳು ಹೇಳ್ಕೊಟ್ಟಿದ್ದೀನಿ, ಆ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ನೆನಪಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಆದಲ್ಲಿ ಅಥವಾ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್, ಹ್ಯಾಪಿ ಲರ್ನಿಂಗ್.